ಶ್ರೀರಾಮ ಸಮರ್ಥ. ಅಕ್ಟೋಬರ್ 1 ಉತ್ಸವದಲ್ಲಿ ಭಗವಂತನ ಪ್ರೇಮವೇ ಮುಖ್ಯವಿರುತ್ತದೆ. ಉತ್ಸವದ ನಿಮಿತ್ತದಿಂದ ನಿಮಗೆಲ್ಲರಿಗೂ ಬಹಳ ಕಷ್ಟವಾಗಿರುತ್ತದೆ. ಮದುವೆಯಲ್ಲಿ ನಿಜವಾದ ವಿಧಾನಕ್ಕೆ ಅಂದರೆ ಅಂತರ್ಪಟ ಹಿಡಿದು ಸಪ್ತಪದಿ ಆಗುವವರೆಗೂ ಬಹಳ ಕಡಿಮೆ ಸಮಯ ಹಿಡಿಯುತ್ತದೆ. ಆದರೆ ಈ ಸಂಸ್ಕಾರದ ಮಹತ್ವ ಹಾಗೂ ಗಾಂಭೀರ್ಯವು ಮನಸ್ಸಿನ ಮೇಲೆ ದೃಢವಾಗಿ ಆಗಬೇಕೆಂದು 4 ದಿವಸಗಳವರೆಗೂ ಸಮಾರಂಭ ಮಾಡುತ್ತಾರೆ. ಅದರಂತೆ ಉತ್ಸವದಲ್ಲಿ ಭಗವಂತನ ಪ್ರೇಮವು ಮುಖ್ಯವಿರುತ್ತದೆ. ಉಳಿದ ಆನಂದ ಹಾಗೂ ಉತ್ಸಾಹಗಳು ಅದಕ್ಕೆ ಪೋಷಕವಾಗಿರುತ್ತವೆ. ನಮ್ಮ ಪ್ರತಿಯೊಂದು ಹಬ್ಬವು ನಮಗೆ ಭಗವಂತನ ನೆನಪು ಮಾಡಿಕೊಡಲು ಇರುತ್ತದೆ. ದೇವದೇವತೆಯರ ಉತ್ಸವದ ಉದ್ದೇಶವು ಕೂಡ ಭಗವಂತನ ಪ್ರೇಮವನ್ನು ಬೆಳೆಸುವುದಕ್ಕಾಗಿಯೇ ಇರುತ್ತದೆ. ದೀಪಾವಳಿಯಲ್ಲಿ ಪಟಾಕಿ ಹಾರಿಸುವುದು, ಸಿಹಿ ತಿನ್ನುವುದು, ಫರಾಳ ಮಾಡುವುದೆಲ್ಲ ಹಿಂದಿನ ದುಃಖವನ್ನು ಮರೆಯುವುದಕ್ಕಾಗಿಯೇ ಇರುತ್ತದೆ. ಉತ್ಸವವಾಗಲಿ, ಹಬ್ಬವಾಗಲಿ, ಧಾರ್ಮಿಕ ಕರ್ಮಗಳಾಗಲಿ, ತೀರ್ಥಕ್ಷೇತ್ರ, ಪೂಜಾ ಪಠಣ ಇವೆಲ್ಲದರ ಮುಖ್ಯ ಉದ್ದೇಶವು ಭಗವಂತನ ಪ್ರೇಮ ಸಂಪಾದಿಸುವುದಾಗಿರುತ್ತದೆ. ನಮ್ಮ ಕೈಯಿಂದ ಆಗುವ ಪ್ರತಿಯೊಂದು ಕರ್ಮವು ಭಗವಂತನ ಕೃಪೆಯಿಂದಲೇ ಆಗುತ್ತದೆಂಬ ಭಾವ ನಿರ್ಮಾಣವಾಗಬೇಕು. ಅಂದರೆ ಅಪೇಕ್ಷೆ ಉಪೇಕ್ಷೆಗಳು ಇಲ್ಲವಾಗಿ ಅವುಗಳ ಸ್ಥಾನದಲ್ಲಿ ಪ್ರೇಮ ನಿರ್ಮಾಣವಾಗುತ್ತದೆ. ಭಗವಂತನ ಪ್ರೇಮ ಬರಬೇಕಾದರೆ ಅವನ ವಿಷಯದಲ್ಲಿಯ ಭಯವು ಹೋಗಬೇಕು. ನಾವು ಭೂತ ಪಿಶಾಚಿಗಳ ಮೇಲೆ ವಿಶ್ವಾಸವಿಲ್ಲವೆಂದು ಅನ್ನುತ್ತೇವೆ. ಆದರೆ ಯಾರಾದರೂ ಮಂತ್ರ ಮಾಟ ಮಾಡಿಸುವವರು ಭೆಟ್ಟಿಯಾದರೆ ಅಥವಾ ಭೂತಬಾಧೆಯಾದ ಮನುಷ್ಯನನ್ನು ನೋಡಿದರೆ ನಮಗೆ ಭಯವಾಗುತ್ತದೆ. ಭೂತ ಪಿಶಾಚಿಗಳ ವಿಷಯದಲ್ಲಿ ಆಗುವ ಭಯವು ದೇವರ ವಿಷಯದಲ್ಲಿ ಆದರೆ ನಮಗೆ ಅವನ ಬಗ್ಗೆ ಪ್ರೇಮ ಹೇಗೆ ನಿರ್ಮಾಣವಾದೀತು? ಆದ್ದರಿಂದ ಮೊದಲು ದೇವರ ವಿಷಯದಲ್ಲಿಯ ಭಯವನ್ನು ಮನಸ್ಸಿನಿಂದ ತೆಗೆದುಹಾಕಿರಿ. ದೇವರು ಎಂದೂ ಯಾರಿಗೂ ಕೆಡಕು ಮಾಡುವುದಿಲ್ಲವೆಂದು ವಿಶ್ವಾಸ ಹೊಂದಿರಿ. ಪರಮೇಶ್ವರನು ದಯೆ ಸಾಗರನಿರುತ್ತಾನೆ. ತನ್ನ ಮಗುವಿಗೆ ದುಃಖವಾಗಬೇಕೆಂದು ತಾಯಿಗೆ ಎಂದಾದರೂ ಅನಿಸುತ್ತದೆಯೇ? ನಾವು ಭಗವಂತನನ್ನು ಮನಃಪೂರ್ವಕ ಕರೆಯುವುದೇ ಇಲ್ಲ. ಅಂದರೆ ಭಗವಂತನ ನಾಮವನ್ನು ಮನಃಪೂರ್ವಕ ತೆಗೆದುಕೊಳ್ಳುವುದೇ ಇಲ್ಲ. ಇದೇ ನಾವು ಮಾಡುವ ತಪ್ಪಾಗಿರುತ್ತದೆ. ಆದ್ದರಿಂದ ನೀವು ಗೋಂದಾವಲಿಗೆ ಬಂದಾಗ ರಾಮನ ಹತ್ತಿರ ಹೋಗಿ ಒಂದೇ ಒಂದನ್ನು ಪ್ರಾರ್ಥಿಸಿರಿ. ರಾಮ, ನನಗೆ ನಿನ್ನ ಪ್ರೇಮವನ್ನು ಕೊಡು. ನೀವು ಬೇಡಿದ್ದನ್ನು ಅವನು ನಿಶ್ಚಿತವಾಗಿ ಕೊಡುತ್ತಾನೆ ಎಂಬ ವಿಶ್ವಾಸವಿಡಿರಿ. ಅವನು ಅದಕ್ಕಾಗಿಯೇ ಇಲ್ಲಿ ನಿಂತಿರುತ್ತಾನೆ. ರಾಮನ ಭಕ್ತಿ ಮಾಡುವುದರಿಂದ ನಮ್ಮ ಸಂಸಾರವು ನಮ್ಮ ಕಲ್ಪನೆಯನ್ನು ಮೀರಿ ಸುಖಮಯವಾಗುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ನಾಮವನ್ನು ಬಿಡಬೇಡಿರಿ. ಭಗವಂತನ ನಾಮದಿಂದಲೇ ಅವನ ಸಹವಾಸ ಉಂಟಾಗುತ್ತದೆ ಹಾಗೂ ಅವನ ಪ್ರೇಮ ನಿರ್ಮಾಣವಾಗುತ್ತದೆ. ನಾಮವು ಭಗವಂತನಿಗೆ ಅತ್ಯಂತ ಸಮೀಪದ್ದಾಗಿರುತ್ತದೆ. ನೀವು ಈ ನಾಮದ ಸಂಗತಿಯನ್ನು ಹಿಡಿಯಿರಿ. ಅದರ ನಿರಂತರ ಸಹವಾಸ ಮಾಡಿರಿ. ಅದನ್ನು ಪ್ರಾಣಕ್ಕಿಂತಲೂ ಹೆಚ್ಚಿಗೆ ಜಪಿಸಿರಿ. ಅಂದರೆ ಇದೇ ನಾಮವು ನಿಮ್ಮನ್ನು ಭಗವಂತನವರೆಗೂ ಮುಟ್ಟಿಸದೆ ಇರುವುದಿಲ್ಲ. ಎಲ್ಲಿ ರಾಮನೋ ಅಲ್ಲಿ ನಾಮು, ಎಲ್ಲಿ ನಾಮೋ ಅಲ್ಲಿ ರಾಮನು. ನಿಜವಾಗಿಯೂ ನೀವು ನಾಮದಲ್ಲಿ ತನ್ಮಯರಾಗಿ ನಿಮ್ಮನ್ನು ನೀವು ಮರೆತು ಬಿಡಿರಿ. ಅಂದರೆ ರಾಮನು ನಿಮ್ಮ ಮುಂದೆಯೇ ನಿಂತಿರುತ್ತಾನೆ. ಇಂದಿನ ಮುಖ್ಯ ವಿಚಾರ, ದೃಶ್ಯದಲ್ಲಿರುವ ಭಗವಂತನ ಚಿಹ್ನವೆಂದರೆ ನಾಮವಾಗಿರುತ್ತದೆ. ನಾಮದಲ್ಲಿ ವಿಶ್ವಾಸ ಉಂಟಾಗುವುದು ಮಹಾಭಾಗ್ಯದ ಲಕ್ಷಣವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.